ದೇವರು ವಾಗ್ದಾನ ಮಾಡುತ್ತಾರೆ ಆದರೆ ಆ ವಾಗ್ದಾನ ನೆರವೇರಿಸುವುದಕ್ಕಾಗಿ ತಕ್ಕ ಸಮಯ ಕೂಡ ತೆಗೆದುಕೊಳ್ಳುತ್ತಾರೆ ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ವಾಗ್ದಾನಗಳನ್ನು ಖಂಡಿತವಾಗಿಯೂ ನೆರವೇರಿಸುತ್ತಾರೆ ಆದರೆ ಅದಕ್ಕೇ ಒಂದು ಸಮಯವಿದೆ ಆ ಸಮಯಕ್ಕೋಸ್ಕರ ನೀವು ನಂಬಿಕೆಯಿಂದ ಬೇಸರಗೊಳ್ಳದೆ ಕಾದು ಎದುರು ನೋಡುವುದಾದರೆ ದೇವರ ವಾಗ್ದಾನಗಳನ್ನು ಖಂಡಿತವಾಗಿಯೂ ಸ್ವಾಧೀನ ಮಾಡಿಕೊಳ್ಳುತ್ತೀರಿ ಇಸ್ರಾಯೇಲರು ಅಭಿವೃದ್ಧಿಯಾದರು ಇಸ್ರಾಯೇಲ್ಯರು ವಿಸ್ತರಿಸಿದ್ರು ಇಸ್ರಾಯೇಲ್ಯರು ಒಂದು ಜನಾಂಗವಾದರು ಹಾಗೆ ಅಭಿವೃದ್ಧಿಯಾದ ನಂತರ ವಿಸ್ತರಿಸಲ್ಪಟ್ಟ ನಂತರ ಇಸ್ರಾಯೇಲ್ಯರು ಮಾಡಿದ್ದೇನು ಗೊತ್ತಾ ಅವರು ವಿಸ್ತಾರವಾಗುವಂತೆ ಮಾಡಿರುವ ಅಭಿವೃದ್ಧಿಗೊಳಿಸಿರುವಂತಹ ದೇವರನ್ನೇ ಮರೆತು ದೇವರಿಂದ ದೂರವಾದರು ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲ್ಯರು ಐಗುಪ್ತ ದೇಶದವರು ಆರಾಧಿಸುವ ದೇವರುಗಳನ್ನು ಆರಾಧಿಸಲು ಆರಂಭಿಸಿದರು ಹೇಯವಾದ ಪಾಪಿಷ್ಟ ಕೆಲಸಗಳನ್ನು ಮಾಡಿ ದೇವರಿಗೆ ಬಹಳವಾಗಿ ಬೇಸರಗೊಳಿಸಲು ಪ್ರಾರಂಭಿಸಿದ್ರು ಅಭಿವೃದ್ಧಿಯಾದ ನಂತರ ಅವರ ಜೀವಿತದಲ್ಲಿ ವಕ್ರ ಬುದ್ಧಿ ಆರಂಭವಾಯಿತು ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಭಿವೃದ್ಧಿಯಾದ ನಂತರ ಸ್ಥಿರಗೊಂಡ ನಂತರ ಇಲ್ಲವೇ ವಿಸ್ತರಿಸಲ್ಪಟ್ಟ ನಂತರ ದೇವರ ಆಶೀರ್ವಾದ ಸ್ವಾಧೀನ ಮಾಡಿಕೊಂಡ ನಂತರ ದೇವರಿಂದ ದೂರವಾಗುವಂತಹ ವಿಧಾನ ಸ್ವಭಾವ ನಮ್ಮಲ್ಲಿ ಯಾರಿಗಾದರೂ ಇದೆಯಾ ಇರುವುದಾದರೆ ಜಾಗ್ರತೆ ಸಹಜವಾಗಿ ಒಬ್ಬ ವ್ಯಕ್ತಿ ಕಷ್ಟಗಳನ್ನು ಶ್ರಮೆಗಳನ್ನು ವ್ಯಾಧಿ ಬಾಧೆಗಳನ್ನು ಹಾದುಹೋಗುತ್ತಿರುವಾಗ ದೇವರ ನಿಕಟತೆಗೆ ಸೇರುತ್ತಾನೆ ಆದರೆ ಒಬ್ಬ ವ್ಯಕ್ತಿ ಆಶೀರ್ವಾದ ದಿವ್ಯದಾನಗಳನ್ನು ಹೊಂದುವಾಗ ಸ್ಥಿರಗೊಂಡ ನಂತರ ಆರ್ಥಿಕವಾಗಿಯೂ ಆರೋಗ್ಯದ ವಿಷಯದಲ್ಲಿಯೂ ಸ್ಥಿರಗೊಂಡ ನಂತರ ಅದೇನೋ ಈ ಮಾಯೆಯ ಮನಸ್ಸು ದೇವರಿಂದ ದೂರವಾಗಬೇಕು ಎಂದು ಆಶಿಸುತ್ತದೆ ಅದೇ ಸಂಭವಿಸಿತು ಇಸ್ರಾಯೇಲರ ಜೀವಿತದಲ್ಲೂ ಕೂಡ ಇಸ್ರಾಯೇಲಿಯರು ಮಾಡಿದೇನು ಗೊತ್ತಾ ದೇವರಿಗೆ ತಿರುಗಿ ಬೀಳುತ್ತಾರೆ ದೇವರಿಂದ ದೂರವಾಗುತ್ತಾರೆ ಹೇಯವಾದ ಪಾಪಿಷ್ಟ ಕೆಲಸಗಳನ್ನು ಮಾಡಲಾರಂಭಿಸುತ್ತಾರೆ ಸಹೋದರ ಸಹೋದರಿಯರೇ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಗತದಲ್ಲಿ ಒಮ್ಮೆ ಚೆನ್ನಾಗಿದ್ದು ಗತದಲ್ಲಿ ಒಮ್ಮೆ ಆತ್ಮಿಕರಾಗಿದ್ದು ಗತದಲ್ಲಿ ಒಮ್ಮೆ ಪರಿಶುದ್ಧರಾಗಿದ್ದು ಗತದಲ್ಲಿ ಪ್ರಾರ್ಥನೆ ವೀರರಾಗಿದ್ದು ಗತದಲ್ಲಿ ಒಮ್ಮೆ ಏಸುವಿಗೆ ಸಾಕ್ಷಿಗಳಾಗಿ ಜೀವಿಸಿ ಈ ದಿನ ಪಥನಾವಸ್ಥೆಯಲ್ಲಿದ್ದವರು ಯಾರಾದರೂ ಇದ್ದೀರಾ ಈ ದಿನ ದೇವರಿಂದ ದೂರವಾಗುವಂಥವ್ರು ಯಾರಾದರೂ ಇದ್ದೀರಾ ನಿಮ್ಮ ಉದ್ಯೋಗದ ನಿಮಿತ್ತವೋ ನೀವು ಸಂಪಾದಿಸುವ ಸಂಪಾದನೆಯ ನಿಮಿತ್ತವೋ ಬರುತ್ತಿರುವ ಲಾಭದ ನಿಮಿತ್ತವೋ ಅನುಕೂಲವಾದ ಕಾಲದ ನಿಮಿತ್ತವೋ ನೀವು ಸ್ಥಿರಗೊಂಡ ನಂತರ ಪ್ರಮೋಷನ್ ಬಂದ ನಂತರ ಉದ್ಯೋಗ ಸಿಕ್ಕ ನಂತರ ಮನೆ ಕಟ್ಟಿಕೊಂಡ ನಂತರ ಹೊಲ ಕೊಂಡುಕೊಂಡ ನಂತರ ನೀವಂದ್ಕೊಂಡಿದ್ದೆಲ್ಲ ನೆರವೇರಿದ ನಂತರ ದೇವರಿಂದ ದೂರವಾಗ್ತಿದ್ದೀರಾ ಜಾಗ್ರತೆ ಹಾಗಾದರೆ ನೀವು ಬಹಳ ಅಪಾಯದಲ್ಲಿದ್ದೀರಿ ಎಂಬ ವಿಷಯ ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ಇಸ್ರಾಯೇಲಿಯರು ಹೇಯವಾದ ಕೃತ್ಯಗಳನ್ನು ಮಾಡುತ್ತಾ ದೇವರಿಗೆ ತಿರುಗಿ ಬೀಳುತ್ತಾರಂತೆ ಪಾಪಿಷ್ಟ ಕೆಲಸ ಮಾಡುವಂಥವರಿಗೆ ಒಂದು ಸತ್ಯ ಗೊತ್ತಿರೋದಿಲ್ಲ ಪಾಪ ಒಬ್ಬ ವ್ಯಕ್ತಿಗೆ ಭೋಗವನ್ನು ಕೊಡುತ್ತೆ ಎಂಬುದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ ಪಾಪ ಮಾಡುವಂತಹ ವ್ಯಕ್ತಿಗೆ ಪಾಪ ಕೊಡುವಂಥದ್ದೇನು ಗೊತ್ತಾ ಭೋಗ ಅಂದರೆ ಸುಖ ಎಷ್ಟು ಕಾಲ ಗೊತ್ತಾ ಬೈಬಲ್ ಹೇಳುತ್ತದೆ ಅಲ್ಪಕಾಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಈ ಮಾತು ಬರೆಯಲಾಗಿದೆ ಫರೋಹನ ಕುಮಾರ್ತೆಯ ಕುಮಾರನು ಅನಿಸಿಕೊಳ್ಳುವುದಕ್ಕಿಂತಲೂ ಅಲ್ಪಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತಲೂ ದೇವರ ಪ್ರಜೆಗಳೊಂದಿಗೆ ಶ್ರಮೆ ಅನುಭವಿಸುವುದೇ ದೊಡ್ಡ ಭಾಗ್ಯವೆಂದೆಣಿಸಿ ಮೋಶೆ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಟ್ಟನು ಅಲ್ಪ ಕಾಲ ಪಾಪ ಭೋಗ ನೀವು ಯಾವುದೇ ಪಾಪಿಷ್ಟ ಕೆಲಸ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಭೋಗ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಸಂತೋಷವಿರುತ್ತೆ ಅದು ವಾಸ್ತವ ಅಲ್ಲ ಗೆಳೆಯಲಾರದ ಸತ್ಯವಾಗಿದೆ ನೀವು ಯಾವುದೇ ಪಾಪಿಷ್ಟ ಕೆಲಸ ಮಾಡುವಾಗ ಪಾಪಿಷ್ಟ ಕೆಲಸದಿಂದಂಟಾಗುವ ಸಂತೋಷವೂ ಸುಖವೂ ಭೋಗವೂ ಕೇವಲ ತಾತ್ಕಾಲಿಕ ಮಾತ್ರವಾಗಿರುತ್ತೆ ಎಂಬ ಈ ವಿಷಯ ಮರೆಯಬೇಡಿ ಸಂಸೋನನು ಪ್ರತ್ಯೇಕಿಸಲ್ಪಟ್ಟವನು ಪ್ರತಿಷ್ಠಿಸಲ್ಪಟ್ಟವನು ಬಹು ಬಲಿಷ್ಠನೂ ಆಗಿದನು ದೇವರಿಗೋಸ್ಕರ ಜೀವಿಸಬೇಕಾದ ಸಂಸೋನನು ಒಂದು ದಿವಸ ಒಂದು ಹುಡುಗಿಯನ್ನು ನೋಡುತ್ತಾನಂತೆ ಆ ಹುಡುಗಿಯ ಹುಚ್ಚಲ್ಲಿ ಬೀಳುತ್ತಾನಂತೆ ಕೊನೆಗೆ ಪ್ರೀತಿಸುತ್ತಾನಂತೆ ಒಂದು ದಿನ ಆ ಹುಡುಗಿಗೆ ಮದುವೆ ಆದನಂತೆ ಹೇಳಿ ಪ್ರಿಯರೇ ಪ್ರೇಮ ವಿವಾಹ ಮುರಿದು ಹೋದ ನಂತರ ಈಗ ಅವನಿಗೆ ಹೆಂಡತಿ ಇದ್ದಾಗಿಯೂ ಅವನ ಹೆಂಡತಿ ಮತ್ತೊಬ್ಬನಿಗೆ ವಿವಾಹ ಮಾಡಿಕೊಂಡಾಗ ಒಬ್ಬಂಟಿಗನಾಗು ಉಳುಕೊಂಡಾಗ ಆ ಫಿಲಿಸ್ಟಿಯರ ದೇಶದಲ್ಲಿ ಸಂಸೋನನು ಮಾಡಿದೇನು ಗೊತ್ತಾ ದೇವರಿಗೆ ದೂರವಾಗಿ ತನ್ನ ಇಷ್ಟಾನುಸಾರವಾಗಿ ಜೀವಿಸಿ ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾ ಕೊನೆಗೆ ವೇಷರ ಬಳಿಗೆ ಹೋಗುತ್ತಾನೆ ವೇಷ್ಯರ ಬಳಿಗೆ ಸೇರಿದಾಗ ತನ್ನ ಶರೀರ ಪಾಪದಿಂದ ತುಂಬಿಕೊಳ್ಳುತ್ತಿರುವಾಗ ಪಾಪ ಭೋಗ ಅನುಭವಿಸುತ್ತಾನೆ ಆದರೆ ಅದು ಅಲ್ಪಕಾಲವಾಗಿರುತ್ತೆ ಪಾಪವು ಸಾಧಾರಣವಾಗಿ ಮನುಷ್ಯರಿಗೆ ಕೊಡುವ ಸಂತೋಷ ಅದು ಕೇವಲ ಅಲ್ಪಕಾಲವಾಗಿರುತ್ತೆ ಆ ನಂತರ ಸಂಶೋನನ್ನು ಮಾಡಿರುವ ಪಾಪ ಅವನಿಗೇನ್ಮಾಡಿತು ಗೊತ್ತಾ ಮೊದಲನೇದಾಗಿ ಪಾಪ ಒಬ್ಬ ವ್ಯಕ್ತಿಗೆ ಭೋಗ ಕೊಡುತ್ತೆ ಆ ನಂತರ ಆ ಪಾಪ ಆ ವ್ಯಕ್ತಿಯನ್ನು ಬಂಧಿಸಿ ಬಿಡುತ್ತೆ ಆ ನಂತರ ಪಾಪ ಅವನನ್ನು ಬಾಧೆ ಪಡಿಸುತ್ತೆ ಆ ನಂತರ ಅದೇ ಪಾಪ ಅವನನ್ನು ಬಲಿ ಮಾಡುತ್ತೆ ಎಂದು ಮರೆಯಬೇಡಿ ಯೋಸೆಫನಂತೆ ನೀವು ಜೀವಿಸಬೇಕೆಂದು ದೇವ್ರು ಕೋರುತ್ತಾರೆ ಯೋಸೆಫನು ಎಲ್ಲಿದ್ದನೋ ಅಲ್ಲಿ ಆಶೀರ್ವಾದವಿತ್ತು ಯೋಸೆಫನು ಎಲ್ಲಿದ್ದನೋ ಅಲ್ಲಿ ಸಂತೋಷ ಸಮೃದ್ಧಿ ಇತ್ತು ಸಕಲ ಆಶೀರ್ವಾದಗಳಿದ್ವು ಕಾರಣ ಯೋಸೇಫನ ಸಂಗಡ ಯಹೋವನು ಇದ್ದನು ನೀವಿದ್ದ ಪ್ರತಿಯೊಂದು ಸ್ಥಳಗಳಲ್ಲಿ ನಿಮ್ಮ ಜೀವಿತ ಇತರರಿಗೆ ಆಶೀರ್ವಾದಕರವಾಗಿ ಮಾದರಿಯಾಗಿ ಮೋಡಲಾಗಿ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ ಈ ದಿನ ಒಂದು ಪ್ರಾರ್ಥನೆ ಮಾಡಿ ಪ್ರಭುವೇ ನನ್ನ ಜೀವಿತ ಯೋಸೇಫನ ಹಾಗೆ ನೀತಿಯಿಂದಲೂ ಯಥಾರ್ಥತೆಯಿಂದಲೂ ತುಂಬಿಸಿರಿದೇವರೇ ಯೋಸೇಫನ ಹಾಗೆ ನಾನು ಆಶೀರ್ವಾದಕರವಾಗಿರಬೇಕು ನನ್ನ ಸುತ್ತಲಿರುವವರಿಗೆ ಆಶೀರ್ವಾದಗಳನ್ನು ಹಂಚಿಕೊಡಬೇಕು ಹಾಗೆ ಪ್ರಾರ್ಥಿಸುವಂತವರಿರುವುದಾದ್ರೆ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಆಯ್ಕೆವಾಗಿರುವಿರಾ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ಮಾತಾಡುವುದರಲ್ಲಿ ನಿಮಗೆ ಸರಿಸಾಟಿ ಯಾರಿದ್ದಾರೆ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಇದನ್ನು ಕೇಳಿರುವ ಪ್ರತಿ ವ್ಯಕ್ತಿಯನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇನೆ ಯೋಸೇಫನ ಹಾಗೆ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸಿ ಆಶೀರ್ವಾದಗಳಿಗೆ ಕಾರಣರಾಗುವಂತಹ ಭಾಗ್ಯದಯ ಪಾಲಿಸಿರಿ ಯೋಸೇಫನು ಜೀವಂತವಾಗಿರುವವರೆಗೂ ಅವನ ಕುಟುಂಬಕ್ಕೆ ಯಾವ ಕೊರತೆ ಇರಲಿಲ್ಲ ಹಾಗೆಯೇ ನಾವು ಬದುಕಿರುವವರೆಗೂ ನಮ್ಮ ಕುಟುಂಬಕ್ಕೂ ಕೂಡ ಯಾವ ಕೊರತೆ ಅದು ಆತ್ಮೀಕವಾಗಿಯೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ದೇವರೇ ಯಾವ ಕೊರತೆ ಇಲ್ಲದಂತೆ ಸಮಸ್ತ ವಿಷಯಗಳಲ್ಲಿ ಸಮೃದ್ಧಿಯುಳ್ಳವರಾಗಿ ಜೀವಿಸುವ ಭಾಗ್ಯದಯ ಪಾಲಿಸಿರಿ ನೀವು ನಮಗೆ ದಿವ್ಯ ದಾನಗಳನ್ನು ಕೊಟ್ಟು ವಿಸ್ತರಿಸುವಾಗ ನಮ್ಮನ್ನು ಹೆಚ್ಚಿಸುವಾಗ ದೇವರೇ ನಾವು ಅಹಂಕಾರಪಟ್ಟು ಗರ್ವಪಟ್ಟು ನಿಮ್ಮ ದೃಷ್ಟಿಯಲ್ಲಿ ಹೇಯವಾದ ಕೃತ್ಯಗಳನ್ನು ಮಾಡಿ ಹೊಟ್ಟೆ ತುಂಬಿಸಿಕೊಂಡ್ರೆ ಸಾಕು ಜೇಬು ತುಂಬಿಸಿಕೊಂಡ್ರೆ ಸಾಕು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಂಡ್ರೆ ಸಾಕು ಆಸ್ತಿಪಾಸ್ತಿಗಳನ್ನು ಕೂಡಿಸಿಕೊಂಡ್ರೆ ಸಾಕು ಯಾವುದೇ ಪಾಪಿಷ್ಟ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಎನ್ನುವಂತಹ ಮಾನಸಿಕ ರೋಗದಿಂದ ನಮ್ಮೆಲ್ಲರನ್ನು ಬಿಡಿಸಿ ನಿಮಗೆ ಅಂಗೀಕಾರವಾಗಿಯೂ ಯೋಗ್ಯಕರವಾಗಿಯೂ ನಿಮಗೆ ಮಹಿಮಕರವಾಗಿ ಜೀವಿಸುವುದೇ ನಿಮಗೆ ಸಂತೋಷವೆಂದು ಅದು ನಮಗೆ ಆಶೀರ್ವಾದಕರವಾಗಿದೆ ಎಂಬ ಸತ್ಯಗ್ರಹಿಸಿ ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ